ನಾನೊಬ್ಬ ಸಾಹಿತಿ ಹಾಗೂ ಹೋಮಿಯೋಪತಿಸ್ಟ್. ಅಸ್ತಮಾ ಎಂಬ ಕಾಯಿಲೆಯು ತುಂಬ ಭಯಾನಕವಾದುದು. ಕೋಟಿಗಟ್ಟಲೆ ಅಸ್ತಮಾ ರೋಗಿಗಳು ಈ ಭೀಕರ ಕಾಯಿಲೆಯಿಂದಾಗಿ ಮದುವೆಯಾಗದೆ ಉಳಿದಿದ್ದಾರೆ. ಆದರೆ ಅಸ್ತಮಾ ವಾಸಿಪಡಿಸಬಹುದಾದ ಒಂದು ಕಾಯಿಲೆ ಎಂಬುದು ಜನಸಾಮಾನ್ಯರಿಗೆ ಇನ್ನೂ ಮನದಟ್ಟಾಗಿಲ್ಲ. ಕೆಲವರಿಗೆ ಅಸ್ತಮಾ ಕಾಯಿಲೆಯು ಸೈನಸೈಟಿಸ್ ಗುಣವಾಗದೆ ಹಳೆಯದಾಗಿ ಅದರ ಪರಿಣಾಮವಾಗಿ ಅಸ್ತಮಾ ಕಾಣಿಸಿಕೊಳ್ಳುತ್ತದೆ. ಅಸ್ತಮಾ ಮತ್ತು ಸೈನಸ್ ಒಂದಕ್ಕೊಂದು ಸಂಬಂಧ ಹೊಂದಿದ ಕಾಯಿಲೆಯಾಗಿರುತ್ತದೆ. ಹೋಮಿಯೋಪತಿ ಮತ್ತು ಅಯಸ್ಕಾಂತ ಚಿಕಿತ್ಸೆಯಿಂದ ಅಸ್ತಮಾ ಹಾಗೂ ಸೈನಸೈಟಿಸ್ ಎರಡೂ ಕಾಯಿಲೆಗಳನ್ನು ಸುಲಭವಾಗಿ ವಾಸಿಪಡಿಸಬಹುದೆಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಅಸ್ತಮಾ ರೋಗಿಯು ದಿನಕ್ಕೆರಡು ಬಾರಿ 15 ನಿಮಿಷದಂತೆ ಅಂಗೈ ಮತ್ತು ಅಂಗಾಲಿಗೆ ಸ್ಪರ್ಶ ಚಿಕಿತ್ಸೆಯನ್ನು ಪಡೆಯಬೇಕು. ಹೀಗೆ ಮಾಡುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಮತ್ತು ಅಲರ್ಜಿ ನಿರೋಧಕ ಶಕ್ತಿ ಜಾಸ್ತಿಯಾಗುತ್ತದೆ. ಹೋಮಿಯೋ ಔಷಧಿ ಅಸ್ತಮಾ ಗುಣಪಡಿಸುವ ನಿಟ್ಟಿನಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಆದರೆ ರೋಗಿಯು ತಜ್ಞ ಹೋಮಿಯೋಪತಿಸ್ಟರಿಂದಲೇ ಚಿಕಿತ್ಸೆ ಪಡೆಯಬೇಕಾಗುತ್ತದೆ. ಬಹಳಷ್ಟು ರೋಗಿಗಳು ನಾನು ಹೋಮಿಯೋ ಮೆಡಿಸಿನ್ ಸಹ ತೆಗೆದುಕೊಂಡು ನೋಡಿದೆ, ಆದರೆ ಅದರಿಂದ ಏನೂ ಉಪಯೋಗವಾಗಲಿಲ್ಲ ಎಂದು ಹೇಳುವುದನ್ನು ನಾವು ಕೇಳುತ್ತೇವೆ. ಹೋಮಿಯೋಪತಿಯ ಕಾರ್ಬೋವೇದ್, ಚೈನಾ, ಆಂಟಿಮ್ಟಾಟ್, ಇಪೆಕಾಯ್ಕ್, ಹೇಪರ್ಸಲ್, ಕಾಲಿಬೈಕ್ರೋಮಿಕ, ಅರ್ಸೆನಿಕಂ, ಸಾಂಬುಕಸ್, ಸ್ಕ್ವಿಲ್ಲಾ ಮೊದಲಾದ ಪರಿಣಾಮಕಾರಿ ಔಷಧಿಗಳು ಲಕ್ಷಣಕ್ಕನುಸಾರವಾಗಿ ಆಯ್ಕೆ ಮಾಡಿ ರೋಗಿಗೆ ಸೇವಿಸಲು ಕೊಡಬೇಕು. 1 ತಿಂಗಳ ಚಿಕಿತ್ಸೆಯಿಂದ ಅಸ್ತಮಾ ಸಂಪೂರ್ಣ ವಾಸಿಯಾಗುತ್ತದೆ. ಔಷಧಿಯನ್ನು 6 ತಿಂಗಳ ಕಾಲ ಸೇವಿಸಿ ಅನಂತರ ಔಷಧಿ ಸೇವನೆಯನ್ನು ಬಿಟ್ಟು ಬಿಡಬಹುದು. ನಾನು ಸಾವಿರಾರು ಅಸ್ತಮಾ ರೋಗಿಗಳಿಗೆ ಹೊಸ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಕೊಟ್ಟಿರುತ್ತೇನೆ. ನಿಮಗೆ ಶುಭವಾಗಲಿ ಎನ್ನುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ನನ್ನ